हाय हेलो फ्रेंड्स, वेलकम बैक टू माय चैनल शुभाज वेज रेसिपी। इवत नान निमगे ओंदु सिंपल आगिरो स्वीट तोरिस्ता इदीनि। ई वीडियो इष्ट आद्रे लाइक माडि, शेर माडि, कमेंट माडि, हागे सब्सक्राइब आगोदन्न मरीबेडि। पक्कदल्लि बरो बेल ऐकान क्लिक माड्कोंड्रे सो दट नन्न नेक्स्ट वीडियो नोटिफिकेशन निमगे सिगुत्ते। नोड्ता इदीरल्ल एष्टु साफ्ट आगि बंदिदे अंत। तुंब सिंपल आगि मनेयल्लि इरो इंग्रीडियंट्स अल्ले नानु इदन्न माड्ता इदीनि। एल्लरू ओंद सति ट्राई माडि ತುಂಬ ಇಷ್ಟ ಆಗುತ್ತೆ. ಓಕೆ, ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಈ ಸ್ವೀಟ್ ಮಾಡೋಕ್ಕೆ ನಮಗೆ ಮೊದಲಿಗೆ ಚಿರೋಟಿ ರವೆ ಬೇಕಾಗುತ್ತೆ. ನಾನಿಲ್ಲಿ ಒಂದು ಬಟ್ಲು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದೇ ಸೇಮ್ ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ, ಪುಡಿ ಮಾಡಿಲ್ಲ, ಪೂರ್ತಿ ಸಕ್ಕರೆ ತೊಗೊಂಡಿದ್ದೀನಿ. ಈ ಸ್ವೀಟಿಗೆ 4 ದೊಡ್ಡ ಸ್ಪೂನಲ್ಲಿ ತುಪ್ಪ ಬೇಕಾಗುತ್ತೆ. ಅರ್ಧ ಬಟ್ಲು ಹಾಲು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಡೆಸಿಗೇಟೆಡ್ ಕೋಕೋನೆಟ್ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಅಲಂಕಾರಕ್ಕೆ ಪಿಸ್ತಾ ತೊಗೊಂಡಿದ್ದೀನಿ. ಮನೇಲಿ ಏನಾದರೂ ಡೆಸಿಗೇಟೆಡ್ ಕೋಕೋನೆಟ್ ಪೌಡರ್ ಇಲ್ಲ ಅಂತಂದರೆ ಒಣ ಕೊಬ್ಬರಿದು ಮೇಲ್ಗಡೆ ಬ್ಲ್ಯಾಕ್ ಬಾಟಲ ತೆಗೆದುಬಿಟ್ಟು ತುರಿದ್ಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕಿದ್ರೆ ಅದು ರೆಡಿ ಆಗುತ್ತೆ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಫಸ್ಟು ಚಿರೋಟಿ ರವೆನ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ, ಡ್ರೈಯಾಗೆ ಪೌಡ್ರ್ ಮಾಡಿ ಒಂದೆರಡು ಮೂರು ಸಲ ಮಿಕ್ಸಿ ಮಾಡ್ತಾದಂಗೆ ಅದು ನೈಸಿಗೆ ಆಗುತ್ತೆ. ಸೊ ಇವಾಗ ಆಗಿದೆ ಇದು. ಈಗ ಮತ್ತೊಂದು ಜಾರ್ ತೊಗೊಂಡು ಅದಕ್ಕೆ ನಾನು 1 ಕಪ್ ಡೆಸಿಗೇಟೆಡ್ ಕೋಕೋನೆಟ್ ಪುಡಿ ಹಾಕ್ಕೊಂಡು 1/2 ಬಟ್ಲು ಹಾಲು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಸತಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಅದು ಕೂಡ ನೈಸಾಗಿ ಕಾಯಾಲು ಥರ ಪೇಸ್ಟ್ ಆಗಿರುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಅದು ಈ ಥರ ಆಗಿರುತ್ತೆ, ಫುಲ್ಲು ನೈಸಾಗಿ ಪೇಸ್ಟ್ ಆಗಿದೆ ನೋಡಿ. ಈಗ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು 2 ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ತುಪ್ಪ ಇಡ್ಸತ್ತೆ. ಫಸ್ಟಿಗೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನೈಸಿಗೆ ಪೌಡ್ರ್ ಮಾಡಿದ್ವಲ್ಲ ಚಿರೋಟ ರವೆನ, ಅದನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಸ್ವೀಟ್ ಮಾಡಬೇಕಾದ್ರೆ ಯಾವಾಗಲೂ ತುಂಬ ಕಡಿಮೆ ಫ್ಲೇಮಲ್ಲೇ ಮಾಡಬೇಕು. ಈಗ ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಒಟ್ಟಿಗೆ 3 ಆಯಿತು. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನಾವು ಹುರ್ಕೊತಾನೆ ಇರಬೇಕು. ಈಗ ಇನ್ನೂ 1 ಸ್ಪೂನ್ ಹಾಕಿದ್ದೀನಿ. ಓವರಾಲ್ 4 ಸ್ಪೂನ್ ತುಪ್ಪ ಬೇಕು. ನಿಮಗೆ ಗೊತ್ತಾಗತ್ತೆ ಅದು ಹಸಿ ವಾಸನೆ ಕಡಿಮೆ ಆಗ್ತಾ ಬರುತ್ತೆ. ಈಗ ನಾನು 1 ಕಪ್ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೇ. ಈಗ ಸಕ್ಕರೆನೂ ಮತ್ತು ರವೆ ಸ್ವಲ್ಪ ಮಿಕ್ಸ್ ಆದ ನಂತರ ನಾನು ಪೇಸ್ಟ್ ಮಾಡಿದ್ನಲ್ಲ ಡೆಸಿಕೇಟೆಡ್ ಕೋಕೋನೆಟ್ ಪುಡಿ ಮತ್ತು ಹಾಲ್ದು, ಅದನ್ನು ಹಾಕ್ಕೊಂಡು ತಿರುಗಿಸಾ ಬರ್ತೀನಿ. ಇದು ಹೆಂಗೆ ಹಾಕ್ಬೇಕಂದ್ರೆ ಅದಾಗದೇ ಬಾಣಲೆ ಬಿಟ್ಕೊಂಡು ಬರುತ್ತೆ. ಕಂಟಿನ್ಯೂಸ್ ಆಗಿ ಇದನ್ನು ತಿರುಗಿಸ್ತಾನೆ ಇರಬೇಕು. ಒಂದು 10 ರಿಂದ 15 ನಿಮಿಷವರೆಗೂ ಇದನ್ನು ನಾನು ತಿರುಗಿಸ್ತಾನೆ ಇದ್ದೆ. ಹಾಗೆ ತಿರುಗಿಸ್ತಾರೆ, ಬಿಡೋಕೆ ಹೋಗ್ಬೇಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಾಣಲೆನೇ ಬಿಟ್ಕೊಂಡು ಬರ್ತಾ ಇದೆ. ಈ ಥರ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ತಿರುಗಿಸ್ತಾನೆ ಇರಬೇಕು. ಈಗ ಒಂದು ಅಗ್ಲವಾಗಿರೋ ಪಾತ್ರೆಯಲ್ಲಿ ಅದನ್ನು ತೆಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂಚೂರು ಕೂಡ ಕಚ್ಕೊಂಡಿಲ್ಲ ಬಾಣಲೆಗೆ. ಈಗ ಇದನ್ನು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ಈ ಥರ ನಮ್ಮ ಕೈಗೆ ಗ್ರೀಸ್ ಎಲ್ಲ ಏನು ಬೇಡ, ಅದರಲ್ಲೇ ತುಪ್ಪ ಚೆನ್ನಾಗಿರೋದ್ರಿಂದ ಏನು ಅಂಟ್ಕೊಳ್ಳಲ್ಲ. ಈಗ ಇದನ್ನು ಸಣ್ಣ ಬಾಲ್ ಥರ ಮಾಡಿ ಪೇಡ ಮಾಡ್ತಾಯಿದ್ದೀನಿ. ಒಂಚೂರು ಕ್ರ್ಯಾಕ್ ಬರೋಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಈಗ ಇದನ್ನು ನಾನು ಡೆಸಿಗೇಟೆಡ್ ಕೋಕೋನೆಟ್ ಪುಡಿಗೆ ಅದ್ದಿ, ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೇಂಜ್ ಆಗುತ್ತೆ. ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಅಲಂಕಾರಕ್ಕೆ ಪಿಸ್ತಾನ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಯಾರಿಗೂ ಗೊತ್ತಾಗೋದು ಇಲ್ಲ ಇದು ರವೆಯಿಂದ ಮಾಡಿದ್ದೀವಿ ಅಂತ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಎಲ್ಲನೂ ಇದೇ ಥರ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ನಾನು 1 ಬಟ್ಲು ರವೆನ ಹಾಕಿದ್ದಕ್ಕೆ ಒಂದು ಆಲ್ಮೋಸ್ಟ್ 20 ಪೇಡ ಆಯಿತು. ಯಾವುದಾದ್ರು ಹಬ್ಬಗಳಿಗೆ, ಬರ್ಡೇ ಪಾರ್ಟಿಗೆ ಈ ಥರ ಮಾಡ್ಕೋಬೋದು, ಮನೇಲೇ ಮಾಡಿದ್ದೀವಿ ಅಂತ ಒಂದು ಖುಷಿ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಷನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ.
Till then, take care. Bye. Thank you for watching my video.